ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳುವ ಕ್ಷಣಗಳು ಹತ್ತಿರ ಬರುತ್ತಿದೆಯೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಹಠ ತೊಟ್ಟು ನಿಂತಿವೆ ಪಣ ತೊಟ್ಟು ನಿಂತಿವೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಈಗ ಆತಂಕ ಮೂಡಿದೆ ಏನಾಗಬೋದು ಅಪ್ಪಿತಪ್ಪಿ ಕೇಸ್ ಫೈಲ್ ಆಗಿಬಿಟ್ರೆ ಈ ಮೂಡಾದ್ ಬಂದಿರೋದ್ರಿಂದ ಇದರಲ್ಲಿ ಡೈರೆಕ್ಟ್ ಸಿ ಎಂ ಇನ್ವಾಲ್ವ್ ಸಿ ಎಂ ಇನ್ವಾಲ್ವ್ ಆಗಿರೋದ್ರಿಂದ ಈ ಕೇಸ್ನ ಏನು ಧಿಕ್ಕೆ ಬದಲಾಗುತ್ತೀಗ ಏನು ಬೇಕಾದ್ರೆ ಆಗ್ಬೋದು ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಇಲ್ಲಿ ಕಾನೂನು ಏನು ಹೇಳುತ್ತೋ ಅದನ್ನು ಪಾಲಿಸಲೇಬೇಕು ಕಾನೂನಿನ ಕ್ರಮದಲ್ಲಿ ಏನೇನು ಆಗಬೇಕು ಅದು ಹಾಗೇ ಹಾಗೆ ಆಗುತ್ತೆ ನಮಸ್ಕಾರ ಸ್ಪೀಟ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳುವ ಕ್ಷಣಗಳು ಹತ್ತಿರ ಬರುತ್ತಿದೆಯೇ ಅನ್ನುವ ಪ್ರಶ್ನೆ ಈಗ ಮೂಡಿದೆ ಅದಕ್ಕೆ ಕಾರಣ ಇದೆ ಯಾಕಂದರೆ ಸಿದ್ದರಾಮಯ್ಯನವರ ಎಗೇನ್ಸ್ಟು ಪ್ರಾಸಿಕ್ಯೂಷನ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಇವತ್ತಿನ ಪತ್ರಿಕೆಗಳಲ್ಲಿ ಅದೇ ಬರ್ತಾ ಇದೆ ಮೂಡಾ ಕೇಸಲ್ಲಿ ಸಿ ಎಂಗೆ ಸಂಕಷ್ಟ ಪ್ರಾಸಿಕ್ಯೂಷನ್ ಭೀತಿಯಲ್ಲಿ ಸಿದ್ದು ಏನು ಪ್ರಾಸಿಕ್ಯೂಷನ್ ಅಂದರೆ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಸಿ ಎಂ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಲು ಅವಕಾಶ ಮಾಡಿಕೊಡ್ಬೇಕು ಅಂತ ಯಾಕಂತಂದರೆ ರಾಜ್ಯದ ದೇಶದ ಉನ್ನತ ಹುದ್ದೆಯಲ್ಲಿ ಅಲಂಕರಿಸುವವ್ರನ್ನ ಏಕಾಏಕಿ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರಕ್ಕಾಗಲ್ಲ ಫಸ್ಟ್ ಒಂದು ಪ್ರಾಸಿಕ್ಯೂಷನ್ ರಿಕ್ವೆಸ್ಟ್ ಹಾಕಬೇಕಾಗುತ್ತೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ರಿಕ್ವೆಸ್ಟ್ಗೆ ರಾಜ್ಯಪಾಲರು ಓಕೆ ಕೊಟ್ಟಿದ್ದೆ ಆದರೆ ಸರಿ ಮುಂದುವರಿರಿ ಅಂತ ಹೇಳಿದ್ರೆ ನಂತರ ಕೇಸ್ ದಾಖಲಾಗುತ್ತೆ ದೇ ಕೇಸ್ ದಾಖಲಾಗಿ ಮುಂದಿನ ಹಂತದಲ್ಲಿ ವಿಚಾರಣೆಗಳಾಗ್ಬೋದು ಅರೆಸ್ಟ್ ಆಗ್ಬೋದು ಮತ್ತೊಂದಾಗ್ಬೋದು ಇವೆಲ್ಲ ಆಗುತ್ತೆ ಈಗ ಪ್ರಸ್ತುತ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗುವ ಸಾಧ್ಯತೆ ಇದೆ ಟಿ ಜೆ ಅಬ್ರಹಮ್ ಅಂತ ಸಾಮಾಜಿಕ ಕಾರ್ಯಕರ್ತರು ಅವರು ರಾಜ್ಯಪಾಲರಿಗೆ ನಿನ್ನೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ ಅಂದರೆ ಈಗೇನು ಮೂಡಾ ಕೇಸ್ ಇದೆ ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಮಾಡೋಕ್ಕಾಗಲ್ಲ ನಾವು ಮಾಡಬೇಕು ಅಂತ ಇದ್ದೀವಿ ಸೆಕ್ಷನ್ ಒಂದಿಷ್ಟು ಸೆಕ್ಷನ್ಸ್ಗಳಿದೆ ಆ ಅಂಡರ್ನಲ್ಲಿ ಹಾಗಾಗಿ ಈ ಕೂಡಲೇ ತಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳ್ತಿದ್ದಾರೆ ಈ ಶಿಫಾರಸನ್ನು ತಿರಸ್ಕಾರ ಮಾಡಬೇಕು ಅಂತ ಸಂಪುಟದಲ್ಲಿ ಇವತ್ತು ತೀರ್ಮಾನ ತಗೋಬೋದು ಅದಾದರೂ ಸಹಿತ ಅದರ ಆ ರಾಜ್ಯಪಾಲರ ಮೇಲೆ ಬಿಟ್ಟಿರುತ್ತೆ ಅವರು ಏನು ನಿರ್ಧಾರ ತಗೋತಾರೋ ಅದು ತೊಗೊಬೋದು ಯಾಕಂತಂದರೆ ಈ ಹಿಂದೆ ಡಿನೋಟಿಫಿಕೇಷನ್ ಹಗರಣದಲ್ಲಿ ಅಂದರೆ ಏನು ಪ್ರಕರಣ ಬಂದಿತ್ತಲ್ಲ ಅದರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹಿತ ಈ ಥರದ್ದೊಂದು ಪ್ರಾಸಿಕ್ಯೂಷನ್ ಅವಕಾಶ ಮಾಡಿಕೊಡ್ಲಾಗಿತ್ತು ಕೇಸ್ ದಾಖಲಾಗಿತ್ತು ಮಂತ್ರಿ ಸ್ಥಾನದ ಇಳಿಬೇಕಾಗಿ ಬಂತು ಜೈಲಿಗೆ ಹೋಗಬೇಕಾಗಿ ಬಂತು ಇವೆಲ್ಲ ಆಗಿತ್ತು ಸೊ ಹಾಗೆಯೇ ಈಗ ಕಾಂಗ್ರೆಸ್ ಪಾಳಯದಲ್ಲಿ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಮತ್ತು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಈಗ ಆತಂಕ ಮೂಡಿದೆ ಏನಾಗಬಹುದು ಅಪ್ಪಿತಪ್ಪಿ ಕೇಸ್ ಫೈಲ್ ಆಗಿಬಿಟ್ರೆ ಮೂಢ ಕೇಸ್ನಲ್ಲಿ ಏನಾಗಿದೆ ಅನ್ನೋದನ್ನು ಅವರು ದಾಖಲೆ ಕೊಟ್ಟಿದ್ದೀವಿ ಮತ್ತೊಂದು ಕೊಟ್ಟಿದ್ದೀವಿ ಅಂತ ಏನೇ ಹೇಳ್ತಿದ್ರು ಸಹಿತ ಅದು ವಿಚಾರಣೆ ಆಗಬೇಕು ಅದು ಸಿ ಬಿ ಐ ಹಂತಕ್ಕೆ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಹಠ ತೊಟ್ಟು ನಿಂತಿವೆ ಪಣ ತೊಟ್ಟು ನಿಂತಿವೆ ಇಲ್ಲ ಯಾಕೆ ಅಂತಂದರೆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಹಗರಣಗಳು ಬೆಳಕಿಗೆ ಬಂದರೆ ಇದೆಯಲ್ಲ ಆಲ್ರೆಡಿ ವಾಲ್ಮೀಕಿ ನಿಗಮ ಮಂಡಳಿದು ಏನಿದೆ ಕೇಸು ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾಗೇಂದ್ರ ಒಳಗಡೆ ಇದ್ದಾರೆ ಸಚಿವ ನಾಗೇಂದ್ರ ಒಳಗಡೆ ಇದ್ದಾರೆ ಅದೇ ಗ್ಯಾಪ್ನಲ್ಲಿ ಮೂಡಾದ್ದು ಬಂದಿದೆ ಕೇಸು ಈ ಮೂಡಾದ್ದು ಬಂದಿರೋದ್ರಿಂದ ಇದರಲ್ಲಿ ಡೈರೆಕ್ಟ್ ಸಿ ಎಮ್ ಇನ್ವಾಲ್ಡ್ ಸಿ ಎಮ್ ಇನ್ವಾಲ್ವ್ ಆಗಿರೋದ್ರಿಂದ ಈ ಕೇಸನ್ನ ಏನು ದಿಕ್ಕೆ ಈಗ ಏನು ಬೇಕಾದರೂ ಆಗ್ಬೋದು ಸೊ ಆ ಕಾರಣದಿಂದಾಗಿ ಹೇಗಾದರೂ ಮಾಡಿ ಸಿ ಎಂ ಅವ್ರನ್ನ ಈ ಒಂದು ಹಗರಣದಲ್ಲಿ ಸಿಗಿಸಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಕಾಂಗ್ರೆಸ್ಗೆ ಅವಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅದರಲ್ಲಿ ಬಿ ಜೆ ಪಿಯಿಂದ ಆಚೆಗೆ ಈಗ ಅಬ್ರಹಾಂ ಅಂದರೆ ಅವ್ರು ಗುರುತ್ಕೊಂಡು ಗುರುತಿಸ್ಕೊಂಡಿದ್ರು ಅವರು ಟಿ ಜೆ ಅಬ್ರಾಂ ರಾಜಕೀಯವಾಗಿ ರಾಜಕೀಯವಾಗಿಯೂ ಅವರು ಇವಾಗ ನೇರ ನೇರ ಸಾಮಾಜಿಕ ಕಾರ್ಯಕರ್ತರಾಗಿ ಅರ್ಜಿಯನ್ನು ಸಲ್ಲಿಸಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿ ದೂರು ಸಲ್ಲಿಸಲು ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೇಳಿದ್ದಾರೆ ದ ನೆಕ್ಸ್ಟ್ ಸ್ಟೆಪ್ ಇವಾಗ ಏನಾಗ್ತಿದೆ ಆಲ್ರೆಡಿ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಶುರುವಾಗಿದೆ ಎಲ್ಲ ಕಾಂಗ್ರೆಸ್ ಶಾಸಕರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಕೈಯಲ್ಲಿ ಚೀಟಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದಾರೆ ಏನು ಚೀಟಿ ಅಂತ ಯಾರಿಗೂ ಗೊತ್ತಿಲ್ಲ ಏನಾಗಬಹುದು ಏನು ಸಾಧ್ಯತೆಗಳು ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಇಲ್ಲಿ ಕಾನೂನು ಏನು ಹೇಳುತ್ತೋ ಅದನ್ನು ಪಾಲಿಸಲೇಬೇಕು ಕಾನೂನಿನ ಕ್ರಮದಲ್ಲಿ ಏನೇನು ಆಗಬೇಕು ಅದು ಅದು ಹಾಗೆ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಮುಂದುವರೆದಿದೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದೆ ಆದರೆ ಕೇಸ್ ದಾಖಲಾಗುತ್ತೆ ಮುಂದೆ ಈ ಹಿಂದೆ ಯಡಿಯೂರಪ್ಪನವ್ರಿಗಾದಂತಹ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯವರು ಎದುರಿಸಬೇಕಾದ ಪರಿಸ್ಥಿತಿ ಬಂದರೂ ಬರಬಹುದು ನಾವು ನೀವು ಕಾದು ನೋಡೋಣ ಏನಾಗುತ್ತೆ ಅಂತ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ